ಕೆಜಿಎಫ್ ಮುಖಂಡರುಗಳಿಗೆ, ಬಿಜೆಪಿಯ ಕಾರ್ಯಕರ್ತರಿಗೆ, ವಿಶೇಷವಾಗಿ ನನ್ನ ಮಾತೆಯರಿಗೆ, ನನ್ನ ಯುವ ನಾಯಕರುಗಳಿಗೆ ಮತ್ತು ಕೆಜಿಎಫ್ ತಾಲೂಕಿನಲ್ಲಿರುವಂಥ ಎಲ್ಲ ನನ್ನ ಮತಬಾಂಧವರಿಗೆ ನನ್ನ ಒಂದು ಸಣ್ಣ ಮನವಿ, ಈ ಮೋಹನ್ ಕೃಷ್ಣನ ಈ ಮನವಿಯನ್ನು ತಾವೆಲ್ಲರೂ ಪರಿಗಣಿಸ್ಬೇಕಂತೇಳಿ ತಮ್ಮಲ್ಲಿ ಕೈ ಎತ್ತಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಬಂಧುಗಳೇ, 5 ವರ್ಷಕ್ಕೊಂದ್ಸಲ ನಾವು ಚುನಾವಣೆಯಲ್ಲಿ ನಮ್ಮ ಮತವನ್ನ ಚಲಾಯಿಸೋದು. ವಿಶೇಷವಾಗಿ ನಮ್ಮ ಕೆಜಿಎಫ್ನ ಯುವ ನಾಯಕರುಗಳು ನನ್ನ ತಾಯಂದಿರಿಗೆ ನನ್ನ ಮನವಿ, 5 ವರ್ಷಕ್ಕೆ ಒಂದು ಮತವನ್ನು ಹಾಕಿದ್ರೆ ನಾವು ಇನ್ನು 5 ವರ್ಷ ಸುಖವಾಗಿ ಬಾಳೋ ಅಂತ ಒಂದು ಸಂದೇಶ ಬೇಕು ಅಂತಂದ್ರೆ, 5 ವರ್ಷಕ್ಕೆ ನಾವು ನಿಮ್ಮ ಅಮೂಲ್ಯವಾದ ಮತವನ್ನ ತಾವು ಕಾಪಾಡ್ಕೊಂಡು ಬಂದು ಇವತ್ತು 5 ವರ್ಷಕ್ಕೆ ಇವತ್ತೊಂದು ದಿವಸ ನಾವು ಮತ ಚಲಾಯಿಸಬೇಕಾದ್ರೆ ತಾವು ಯೋಚನೆ ಮಾಡಿ, ಬುದ್ಧಿವಂತರಾಗಿ ಯೋಚನೆ ಮಾಡಿ ಇವತ್ತು ಮತವನ್ನ ಚಲಾಯಿಸಿ. ನಿಮ್ಮ ಒಂದು ಮತ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ನಿಮ್ಮ ಮತ ಬಹಳ ಅಮೂಲ್ಯವಾದದ್ದು, ವಿಶೇಷವಾಗಿ ನಮ್ಮ ಕೆಜಿಎಫ್ ತಾಲೂಕಿ ಬಹಳ ಅಮೂಲ್ಯವಾದದ್ದು. ಯಾಕೆ ನಿಮ್ಮ ಮತ ಅಮೂಲ್ಯವಾದದ್ದು ಅಂದ್ರೆ, ಕೆಜಿಎಫ್ ತಾಲೂಕಿನ ಪರಿಸ್ಥಿತಿ ನೋಡಿದ್ರೆ ಚುನಾವಣೆ ಬಂದಾಗ ಹಣದ ಕಂತೆಗಳು ಹೋರಾಡ್ತವೆ. ದಯಮಾಡಿ ಈ ಹಣದ ಕಂತೆಗಳಿಗೆ, ಈ ಹಣದ ಆಸೆಗಳಿಗೆ ನಮ್ಮನ್ನ ಬಲಿ ಮಾಡುವಂತ ಕುತಂತ್ರಗಳು ಕಾಂಗ್ರೆಸ್ಸಿನ ಪಕ್ಷದಲ್ಲಿ ನಡೆಯುತ್ತೆ. ಈ ಒಂದು ಓಟಿನ ಖರೀದಿಯನ್ನ, ಈ ಓಟಿನ ವ್ಯಾಲ್ಯೂ ಅನ್ನ ಅವ್ರು ಕಟ್ಟಲಿಕ್ಕೆ ನಮ್ಮ ಮುಂದೆ ಬರ್ತಾರೆ. ಹೋದ ಸಲ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲ ನೋಡಿದೀರಿ. ನಾನು ನಿಮ್ಮಲ್ಲಿ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ, ಈ ಬಾರಿಯ ಚುನಾವಣೆಯಲ್ಲಿ ನಿಮ್ಮ ಮತ ನಿಮ್ಮ 5 ವರ್ಷದಿಂದ ತಾವು ಏನು ಒಂದು ಭದ್ರವಾಗಿ ನಿಮ್ಮ ಮತ, ಅಮೂಲ್ಯ ಮತವಾದ ಮತವನ್ನ ತಮಗೆ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ, ಆ ಮತವನ್ನ ದಯಮಾಡಿ ನರೇಂದ್ರ ಮೋದಿಜಿ ಅವರಿಗೆ ನಿಮ್ಮ ಮತವನ್ನ ನೀಡಬೇಕಾಗಿ ನಿಮ್ಮಲ್ಲಿ ಕಲಕಲನೆ ಪ್ರಾರ್ಥಿಸ್ತಾ ಇದ್ದೀನಿ. ನರೇಂದ್ರ ಮೋದಿಜಿ ಅವರು ಮಾಡಿರುವಂತ, ದೇಶದಲ್ಲಿರುವಂತ ಎಲ್ಲರಿಗೂ ಗೊತ್ತು ಇವತ್ತು ನಾವ್ ಏನ್ ಮಾಡಿದ್ದಾರೆ, ನರೇಂದ್ರ ಮೋದಿಜಿ ಅವ್ರು ಏನ್ ಮಾಡಿದ್ದಾರೆ ಅಂತ. ಯಾವುದು ನಮ್ಗೇನು ಬೇಡ, ಕೊರೋನಾ ಸಂದರ್ಭದಲ್ಲಿ ನಮ್ಮ ಪ್ರಾಣವನ್ನ ಕಾಪಾಡಿದ್ದಾರೆ. ಪ್ರಾಣವನ್ನ ಕಾಪಾಡದವರು ದೇವರು ಸಮಾನ ಅಂತಾರೆ. ದಯಮಾಡಿ ನರೇಂದ್ರ ಮೋದಿಜಿಯನ್ನ ನಾನು ದೇವರು ಅಂತ ಭಾವಿಸಿದ್ದೀನಿ. ಯಾಕಂದ್ರೆ ನನಗೂ ವ್ಯಾಕ್ಸಿನೇಷನ್ ಕೊಟ್ಟು ನನ್ನ ಬದುಕಿಸಿದ್ದಾರೆ. ಆದ್ರಿಂದ ನನ್ನ ದೇವರುಗಳಿಗೂ, ನಿಮಗೆ ಪ್ರಾಣ ಕಾಪಾಡಿರುವಂತ ನರೇಂದ್ರ ಮೋದಿಜಿಯವರು ಅನ್ಸಿದ್ರೆ ದಯಮಾಡಿ ಆ ದೇವರಿಗೆ ನಿಮ್ಮ ಮತವನ್ನ ನೀಡಿ. ಆ ದೇವ್ರಿಗೆ ಮತವನ್ನ ನೀಡಬೇಕಂದ್ರೆ ಇಲ್ಲಿರುವಂತ ಲೋಕಸಭಾ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಆಗಿರುವಂತಹ ಮಲ್ಲೇಶ್ ಬಾಬು ಅವರು, ಸನ್ಮಾನ್ಯ ಮಲ್ಲೇಶ್ ಬಾಬು ಅವರ ಚಿಹ್ನೆ 2, 2ಕ್ಕೆ ತಮ್ಮ ಅಮೂಲ್ಯವಾದ ಮತ, ಅದರಲ್ಲೂ ತೆನೆವತ್ತ ರೈತ ಮಹಿಳೆ, ಮಾ ಅಕ್ಕೋಳಕ್ಕಂತ ಕಸುಮೋಪು ಅಂತ ಚೆಪ್ತಾರೆ ತೆಲುಗುಲು. ಕಸುಮೋಪ್ಕಿ ಓಟೇಸ್ತೇ ನರೇಂದ್ರ ಮೋದಿಜಿಗೆ ಓಟೇಸ್ನಟ್ಲ, ಕಸುಮೋಪ್ಕಿ ಓಟೇಸ್ತೇ ಮನ ಭಾರತಾನ್ನಿ ಕಾಪಾಡೇ ದೇವನಿಗೆ ಓಟೇಸ್ನಟ್ಲ. ಇಕ್ಕಡ ಮಲ್ಲೇಶ್ ಬಾಬು ಅವಳಿಗೆ ನೀವು ಓಟ್ ಚೇಯಲ್ಲ, ಮಲ್ಲೇಶ್ ಬಾಬು ಅವಳ ಸಿಂಬಲ್ ಕಸುಮೋಪ್ ಎತ್ಕೊಂಡೆ ಮಾತ ಅವಕ್ಕೆ ಆಡ್ಬಿಡ್ಡ, ಆ ಕಸುಮೋಪ್ ಎತ್ಕೊಂಡೆ ಆಡ್ಬಿಡ್ಡಕ್ಕೆ ನೀರಂತ ಓಟೇಸಿ ತೆನೆವತ್ತ ರೈತ ಮಹಿಳೆಗೆ ತಾವು ಓಟ್ ಮಾಡಿದ್ರೆ JDS BJP ಇಬ್ರು ಒಂದಾಗಿ ನರೇಂದ್ರ ಮೋದಿಜಿಗೆ ಶಕ್ತಿ ಕೊಡ್ಬೇಕು ಅಂತೇಳಿ ಇವತ್ತು ಏನು ಸಮ್ಮಿಶ್ರ ಆಗಿ ಹೋಗಿದ್ದಾರೆ. ಆದ್ರಿಂದ JDS ಗೆ ಮತ ಹಾಕುದು, ನರೇಂದ್ರ ಮೋದಿಜಿಗೆ ಮತ ಹಾಕ್ದಂಗೆ ಇಲ್ಲಿ ಯಾವುದೇ ರೀತಿಯಾದಂತ BJP ಸಿಂಬಲ್ ಇರಲ್ಲ. ಆದ್ರಿಂದ ತಾವೆಲ್ಲರೂ ಕೆಜಿಎಫ್ನ ನಾಗರಿಕರು, ಕೆಜಿಎಫ್ನ ಯುವ ಶಕ್ತಿಗಳಿರುವಂತ ಯುವ ಮಿತ್ರರು, ನಮ್ಮ ತಾಯಂದಿರು, ಅಕ್ಕಂದಿರು, ನಮ್ಮ ಯುವ ಮುಖಂಡರುಗಳು ಎಲ್ಲರಿಗೂ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಆಸೆಗಳಿಗೆ, ಆಮಿಷಗಳಿಗೆ ಒಲಗ. ಫಾರ್ ಆಲ್ ಬ್ರ್ಯಾಂಡ್ ಯೂಸ್ಡ್ ಕಾರ್ಸ್, ವಿಘ್ನೇಶ್ ಕಾರ್ಸ್ ಕೋಲಾರ್, ಬೆಸ್ಟ್ ಪ್ರೈಸ್, ಬೆಸ್ಟ್ ಕಾರ್ಸ್. ಕಾಂಟ್ಯಾಕ್ಟ್ 9036693079, 9448706944. Admission open for 1st to 10th standard at Shri Shri Ravishankar Vidya Mandir BVN Central Public School. KGF contact 9448236947 or 855-338-5567. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaisha ATM, Aladamira Bemmal Nagar, KGF. For more details, contact 8073962145.